भवती यदनुभा मूकोपी वग् जडमतिरिजंतुर्जाते प्रज्ञे सकलवचनचेतोदेता भारती सा मम वचसेधत्ता टीका मनसेस्सम टीकाकत्पादमध्यम श्रीमदाचार्यपर्यता वंदे गुरुपरम विद्याचार्य वेद ज्ञाधंदर दुर्म त्वाण सत्य ध्यान मुलिम भज पंचाश्वर्षपर्य सतत राम पूजक श्री सत्य प्रमोद गुरुराज भासताम् नो कदम्बरं बन्धुस्तवं गुरुरिष्टदेवतमिते त्वत्पादपङ्केरुहं प्राप्तम् मं परिपालयेत सततम् याचये निबद्धान्जलिः चित्तं मत्गुणदो रचिन्तनविदो नो नंगमनं माकृथा श्री सत्यात्म गुरु तो दंग्री युगल हित्वा नमे सद्गति यही रहम शुकबत सम्य शिक्षितोस्म कृपाल भे तान्वंदे धेनुपाचार्य तत्व ज्ञानार्थ सिद्ध श्री गुरुभ्यो नमः हरि ओम हरि ओम हरिओम हरे राम हरे राम, राम 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 हरे 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 कृष्णा हरे कृष्ण कृष्ण कृष्णा हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम हरे 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 कृष्ण हरे कृष्ण 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 हरे 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 राम हरे राम राम रामा हरे 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 कृष्णा हरे कृष्णा कृष्ण कृष्ण हरे हरे श्री गुरुभ्यो नम हरि ओम हरि ओम हरि ओम ನಿನ್ನಿನ ದಿನ ನಾವು ಹೇಗೆ ಅವರು ಸರ್ವ ಪ್ರೇರಕರು ಹೇಗೆ ವಾಯುದೇವರು ಸರ್ವತಾತ್ವಿಕ ದೇವತಾ ಪ್ರೇರಕರು ಹೇಗೆ ಸರ್ವತಾತ್ವಿಕ ಭಂಜಕರು ಹೇಗೆ ಈ ಮೂರು ವಿಷಯಗಳ ಬಗ್ಗೆ ನಿನ್ನೆ ದಿವಸ ನಾವು ತಿಳಿದುಕೊಂಡಿದ್ದೇವೆ ಪ್ರೇರಣಾ ಪ್ರಯುಕ್ತ ಅಶೇಷ ದುರ್ಮತ ಭಂಜಕೇನ ಪರಮಾತ್ಮನ ಪ್ರೇರಣೆಗೆ ಅನುಸಾರವಾಗಿ ಪರಮಾತ್ಮ ಆಜ್ಞೆ ಮಾಡ್ತಾನೆ ನೋಡಪ್ಪ ಜಗತ್ತಿನಲ್ಲಿ ತತ್ವಜ್ಞಾನ ಅಂತಿಕೊಂಡು ಒಬ್ಬ ಸೂರ್ಯ ಮುಳುಗಿದ್ದಾನೆ ಜನರಿಗೆ ಅಜ್ಞಾನದ ಕತ್ತಲೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತನ್ನೋದು ಗೊತ್ತಾಗದೆ ಅನೇಕ ರೀತಿಯಾಗಿರ್ತಕ್ಕಂತಹ ಸಂಶಯ ವಿಪರೀತ ಜ್ಞಾನದಗಳಿಂದ ಪೀಡಿತರಾದ ಸಜ್ಜನರು ನಮಗೆ ಸರಿಯಾದ ದಾರಿ ಬೇಕು ನಮಗೆ ಸರಿಯಾದ ಮಾರ್ಗ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಅವರು ದಾರಿ ಇದ್ದಾರೆ ಹುಡುಕ್ತಾ ಇದ್ದಾರೆ ಯಾರಾದರೂ ಮಾರ್ಗದರ್ಶನ ಮಾರ್ಗದರ್ಶನ ಮಾಡಿಯಾರ ತಿಳ್ಕೊಂಡು ಅಂಥೇಳಿ ಅವರು ದಾರಿ ಇದ್ದಾರೆ ಆದ್ದರಿಂದ ಎಲೆ ವಾಯುದೇವ ಭೂಮಿಯ ಮೇಲೆ ಅವತರಿಸು ಆನಂತರ ಆ ದಾರಿ ತಪ್ಪಿದ ಜನರಿಗೆ ಮಾರ್ಗದರ್ಶನವನ್ನು ಮಾಡು ದುರ್ಮತಗಳನ್ನು ಖಂಡನೆ ಮಾಡು ಸರಿಯಾದ ಮತವನ್ನು ಸ್ಥಾಪನೆ ಮಾಡು ಅಂತ ಪರಮಾತ್ಮನ ಪ್ರೇರಣೆಯನ್ನು ಸ್ವೀಕರಿಸಿ ಎಲ್ಲ ತಪ್ಪಾದ ದೋಷಗಳಿಂದ ತುಂಬಿದ ಮತಗಳನ್ನು ಶ್ರೀಮದಾಚಾರ್ಯರು ಖಂಡನ ಮಾಡಿದ್ದಾರೆ ಅಶೇಷ ದುರ್ಮತ ಭಂಜಕೇನು ಇಲ್ಲಿ ಮತ ಮತ ಅಂತಂದ್ರೆ ಏನು ಮತ ಶಬ್ದಕ್ಕೆ ಸ್ವೀಕೃತಿ ಅಂತ ಅರ್ಥ ಮತ ಶಬ್ದಕ್ಕೆ ಅಭಿಪ್ರಾಯ ಅಂತ ತಿಳ್ಕೊಂಡು ಅಂತ ಮತ ಶಬ್ದಕ್ಕೆ ಆಶಯ ಅಂತ ತಿಳ್ಕೊಂಡು ಅಂತ ವಿಸ್ತಾರವಾದ ಜಗತ್ತನ್ನು ನೋಡಿ ಈ ಜಗತ್ತನ್ನು ನಿರ್ಮಿಸಿದವರು ಯಾರು ಅವನು ಯಾಕೆ ನಿರ್ಮಿಸಿದ ಅವನು ನಮ್ಮನ್ನು ಹುಟ್ಟಿಸದ್ದೇಕೆ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಪ್ರಶ್ನೆಗಳ ಮನಸ್ಸಿನಲ್ಲಿ ಜಿಜ್ಞಾಸುಗಳಿಗೆ ಹುಟ್ಟಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅವರಿಗೆ ಅನಿಷ್ತು ಕೇವಲ ನಮ್ಮ ಅಭಿಪ್ರಾಯ ಇದು ಬಹಳ ಸೀಮಿತವಾಗಿರ್ತದೆ ಶಾಸ್ತ್ರದ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಅಂತೇಳಿ ವಿಚಾರ ಮಾಡಲಿಕ್ಕೆ ಹೊರಟರು ಮೊದಲೆಲ್ಲ ತಮ್ಮ ದೃಷ್ಟಿಯಿಂದಲೇ ವಿಚಾರ ಮಾಡಿದರು ತಮಗೆ ಏನು ಮನಸ್ಸಿಗೆ ಹೊಳಿತದೆ ಎಲ್ಲಿಯವರಿಗೂ ಅವನು ವಿಚಾರ ಮಾಡಲಿಕ್ಕೆ ಸಾಮರ್ಥ್ಯ ಇದೆ ಇದೇ ಸರಿಯಾದ ಮತ ಇದೇ ಸರಿಯಾದ ಅಭಿಪ್ರಾಯ ಇದೇ ಜನರಿಗೆ ಉಪಯೋಗಕ್ಕೆ ಬೀಳ್ತದೆ ಅಂತ ಹೇಳಿ ನಮ್ಮ ದೇಶದಲ್ಲಿ ಅನೇಕ ಜನ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಾಡಿ ಜನರಿಗೆ ಬೋಧಿಸಿ ಅಂಥವ್ರಿಗೆ ಅನೇಕ ಅನುಯಾಯಿಗಳು ಕೂಡ ಸಿಕ್ಕಿದ್ದರಿಂದಾಗಿ ಅವರೊಂದು ವಿಶೇಷವಾಗಿರ್ತಕ್ಕಂಥ ರೀತಿಯಾದ ಮತ ಅಥವಾ ಸಮಯ ಅಂತ ಅನಿಸ್ಕೊಂಡ್ರು ಮತಗಳಿಗೆ ಸಮಯ ಅಂತಿಕೊಂಡು ಅಂತಕೊಂಡು ತಿಳಿಸಲು ಸಮಯ ಸಮಯ ಅಂತಿಕೊಂಡು ಯಾಕಂತಾರೆ ಅಂದರೆ ಸಮ್ಯಕ್ ಜ್ಞಾನ ಇದಕ್ಕೆ ಸಮಯ ಅಂತಕೊಂಡು ತಿಳಿಸಲು ಕೆಲವರು ಇದಕ್ಕೆ ದರ್ಶನ ಅಂತೂ ಕೂಡ ಹೆಸರನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಅವರು ಕಂಡುಕೊಂಡದ್ದು ಅವರು ದರ್ಶನ ಮಾಡಿದ್ದು ಅವರು ಅಂತ ಅಂತಕೊಂಡು ಹಾಳೆ ಭಾರತ ದೇಶದಲ್ಲಿ ವೈಚಾರಿಕ ಸ್ವಾತಂತ್ರ್ಯ ಇರೋದರಿಂದಾಗಿ ತಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಗೊಳಿಸುವ ಒಂದು ಅಧಿಕಾರ ಎಲ್ಲರಿಗೂ ಇರುವುದರಿಂದಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ವಿದೇಶದ ಹಾಗೆ ನಮ್ಮ ಶಾಸ್ತ್ರದ ವಿರುದ್ಧವನ್ನು ಹೇಳ್ತಾನೆ ಕ್ಷಣಕ್ಕೇನೆ ಕೆಲವರು ಅಂಥವರಿಗೆ ವಿಷ ಕೊಟ್ಟರು ಕೆಲವರು ಅಂಥವನನ್ನು ಶಿಲುಬೆಗೆ ಏರಿಸಿದರು ಕೆಲವರು ಅಂಥವರನ್ನು ಹೊಡೆದು ಓಡಿಸಿದರು ಕೆಲವರು ವಿಷ ಕೊಟ್ಟು ಕೊಂದು ಹಾಕಿದರು ಇವನು ನಮ್ಮ ಅಭಿಪ್ರಾಯದ ವಿರುದ್ಧ ಮಾತನಾಡ್ತಾನೆ ಅಂತೇಳ್ಕೊಂಡಂತ ಆದರೆ ಭಾರತ ದೇಶ ಹಾಗಲ್ಲ ಪ್ರತಿಯೊಬ್ಬರಿಗೂ ಕೂಡ ವಿಚಾರ ಮಾಡುವ ಹಕ್ಕು ಇದೆ ಆದರೆ ವಿಚಾರ ಮಾಡುವ ಪದ್ಧತಿಯೂ ಕೂಡ ಇದೆ ಹಕ್ಕಿದೆ ಅಂತ ತಿಳ್ಕೊಂಡಂತೆ ಮನಸ್ಸಿಗೆ ಬಂದ ರೀತಿಯಾದ ಮಾತನಾಡೋದು ಸರಿಯಲ್ಲ ಭಾರತ ದೇಶದಲ್ಲಿ ಚಾರ್ವಾಕ ಬೌದ್ಧ ಜೈನ ಅನ್ನುವ ಮೂರು ನಾಸ್ತಿಕವಾದಗಳು ಆನಂತರ ದೇವರು ಎದ್ದಾನೆ ಅಂತ ಹೇಳುವ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವಮೀಮಾಂಸ ಉತ್ತರ ಮೀಮಾಂಸ ಅಂತ ತಿಳ್ಕೊಂಡು ಆರು ದರ್ಶನಗಳು ವಿಶೇಷವಾದ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಪ್ರಚಾರಕ್ಕೆ ಬಂದವು ಉತ್ತರ ಮೀಮಾಂಸಾದಲ್ಲಿಯೂ ಕೂಡ ಬ್ರಹ್ಮಸೂತ್ರ ಸೂತ್ರ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಗೀತಾ ಪ್ರಸ್ಥಾನವನ್ನು ನಾವು ಇಟ್ಟುಕೊಂಡು ಭಗವಂತ ಹೇಳಿದ ಉಪನಿಷತ್ತು ಹೇಳಿದ ತತ್ವಜ್ಞಾನವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡ್ತೇವೆ ಅಂತಿಕೊಂಡು ಅಂಥೇಳಿ ಹೊರಟಿರ್ತಕ್ಕಂಥವುಗಳಲ್ಲಿಯೂ ಕೂಡ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶುದ್ಧಾದ್ವೈತ ಈ ರೀತಿಯಾಗಿರ್ತಕ್ಕಂಥ ಅನೇಕ ಮತಗಳು ಹೊರಟವು ಆದರೆ ಪ್ರತಿಯೊಂದು ಮತಗಳಲ್ಲಿ ಯಾವುದೋ ಅನೇಕ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ಉಳಿದವು ಇದರಿಂದಾಗಿ ವೇದಶಾಸ್ತ್ರಗಳ ಸರಿಯಾದ ಅಭಿಪ್ರಾಯ ಜನರಿಗೆ ಅಭಿಪ್ರಾಯ ಮಾಡ್ತಾ ಇರುವಾಗ ಚಿಂತನೆ ಮಾಡಿದಂತೆ ಸಂಶಯಗಳು ಜಾಸ್ತಿ ಬರಲಿಕ್ಕೆ ಪ್ರಾರಂಭವಾದವು ಇಪ್ಪತ್ತೊಂದು ಜನ ಬ್ರಹ್ಮಸೂತ್ರದ ಮೇಲೆ ತಮ್ಮ ಮನಸ್ಸಿಗೆ ಬಂದಂತೆ ವ್ಯಾಖ್ಯಾನವನ್ನು ಬರೆದರು ಇವೆಲ್ಲರ ವಿಮರ್ಶೆ ಶ್ರೀಮದ್ ಆಚಾರ್ಯರ ಮಧ್ವಾಚಾರ್ಯರ ಗ್ರಂಥದಲ್ಲಿ ನೋಡಲಿಕ್ಕೆ ಸಿಗ್ತದೆ ವಿಚಾರ ಮಾಡಲಿಕ್ಕೆ ನಮ್ಮ ಎದುರಿಗೆ ಇದೆ ತಿಳಿದು ಆನಂದ ಪಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಇದೆ ಚಾರ್ವಾಕ ಅವನ ಪ್ರಕಾರ ದೇವರೆಲ್ಲ ಸ್ವರ್ಗಿಲ್ಲ ನರಕಿಲ್ಲ ಯಾಕೆ ವನವಾಸ ಉಪವಾಸ ಮಾಡ್ತೀರಿ ಯಾಕೆ ಗುಡಿಗಳಿಗೋಸ್ಕರ ಹಣ ಖರ್ಚು ಮಾಡ್ತೀರಿ ಯಾಕೆ ಆ ಪೂಜೆ ಈ ಪೂಜೆ ಆ ಹೋಮ ಈ ಹವನ ಅಂತ ಹೇಳಿ ಹಣ ಖರ್ಚು ಮಾಡ್ತೀರಿ ಇದೆಲ್ಲ ಸುಳ್ಳು ಏಕಾದಶಿ ಸುಳ್ಳು ಮತ್ತೊಂದು ಸುಳ್ಳು ಮುಗಿದಂಥ ಸುಳ್ಳು ಆದ್ದರಿಂದಾಗಿ ಮಜಾ ಮಾಡಿ ಹಣ ಇದ್ದಷ್ಟು ಖರ್ಚು ಮಾಡಿ ಮಜಾ ಮಾಡಿ ಇಲ್ಲ ಹಡಿಕೆ ಹಣ ಕಡಿಮಿತ್ತು ತಿಳ್ಕೊಂಡು ಅಂತಂದರೆ ಸಾಲ ಮಾಡಿ ಸಾಲ ಮಾಡಿದಿನಾಲು ಕಡುಬು ತುಪ್ಪ ಹೋಳಿಗೆ ಎಲ್ಲ ಆರಾಮಾಗಿ ಬೇಕಾದಷ್ಟು ತುಪ್ಪ ಹಾಕಿಕೊಂಡು ತುಪ್ಪದಲ್ಲಿ ತಯಾರಾದ ಪಕ್ವಾನಗಳನ್ನು ತಿನ್ನಿ ಇಲ್ಲ ಸಾಲ ಆಗದೇ ಇದ್ದಾಗ ಸಾಲಗಾರ ಬರ್ತಾನಿಲ್ಲ ಕೇಳಲಿಕ್ಕೆ ಒಳಗೆ ಬಾಂತಿ ಅಂತ ಒಂದು ಒನೆ ಏನು ತಲೆ ಹೊಡೀರಿ ಆರಾಮೈದು ಮುಗೀತು ಇಲ್ಲಿ ಪಾಪ ಎಲ್ಲಿ ಪಾಪ ಎಲ್ಲಿ ಪುಣ್ಯ ಭಸ್ಮೀಭೂತ ಪುನರಾಗಮನಂ ಕುತಃ ದೇಹ ಸುಟ್ಟು ಹೋದ್ಮೇಲೆ ತಿರುಗಿ ಬರಲಿಕ್ಕೆ ಆಗ್ತದೆ ಎಲ್ಲಿ ನರಕ ಎಲ್ಲಿ ಸ್ವರ್ಗ ಎಲ್ಲ ಸುಳ್ಳು ಇದೊಂದೇ ಜೀವನ ಇದೇ ಸರಿ ಆಗ ಅವನಿಗೆ ತತ್ವಜ್ಞಾನಿಗಳು ಕೇಳಿದರು ಅಲ್ಲಪ್ಪ ನಿನ್ನ ಅಭಿಪ್ರಾಯದಿಂದ ಜಗತ್ತಿನಲ್ಲಿ ಅರಾಜಕ ಬರ್ತದಲ್ಲ ಹಣ ಉಳಿತದೆ ಮಂದಿರ ಕಟ್ಟುವ ಹಣ ಉಳಿತದೆ ಮಂದಿರಕ್ಕೆ ಹೋಗಿ ದಾನ ಧರ್ಮ ಮಾಡು ಹಣ ಉಳಿತದೆ ಆದರೆ ಜಗತ್ತಿನ ಜನರ ಮನಸ್ಸಿನಲ್ಲಿ ಭಯ ಇಲ್ಲದೇ ಇದ್ದರೆ ಬರೊಬ್ರು ಇನ್ನೊಬ್ಬರು ಹೊಡೆದಾಡ್ತಾ ಹೊಡ್ತಾರೆ ನೀನು ಸಾಲ ಕೊಡಬಾರ್ದು ನಿನ್ನ ಸಾಲ ಕೊಟ್ಟವನು ಬಂದು ಕೇಳಿದ ಅವನು ತಲೆ ಹೊಡೆದ್ರೆ ನಿನ್ನ ತಲೆ ಹೊಡಿಲಿಕ್ಕೆ ಇನ್ನೊಬ್ಬನು ಬರ್ತಾನೆ ಅಷ್ಟೇ ಅಲ್ಲ ನಿನ್ನ ಹೆಂಡತಿ ಚೆಂದ ಕಾಣಿಸಿದ್ರೆ ನಿನಗೆ ಒಂದು ನಾಲ್ಕೇಟ್ ಪೆಟ್ಟು ಕೊಟ್ಟು ನಿನ್ನ ಹೆಂಡ್ತಿನ ಉಡ್ಸ್ಕೊಂಡು ಹೋಗ್ತಾರೆ ಪುಣ್ಯ ಪಾಪ ಸಂದರ್ಭವೇ ಇಲ್ಲ ಆನಂತರ ನಮಗೆ ಕಲ್ಪನೆಗೆ ಬಾರದೇ ಇರತಕ್ಕಂಥ ಅನೇಕ ವಿಷಯಗಳು ಕೂಡ ಇವೆ ಬ್ರಹ್ಮಾಂಡದ ಹೊರಗೇನಿದೆ ಏನಿದೆ ನಮ್ಗೆ ಗೊತ್ತಿಲ್ಲ ನಮ್ಮ ಇಂದ್ರಿಯಗಳು ಸೀಮೆಯ ದಾಟಿ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳಿವೆ ನಿನ್ನ ಮತಗಾರ ನಾಸ್ತಿಕರಾದ ಸುಖ ಸಿಗ್ತದ್ರೆ ಎಲ್ಲರಿಗೂ ಸುಖ ಸಿಗಬೇಕಾಗಿತ್ತಲ್ಲ ಒಬ್ಬರು ಬಡವರೊಬ್ಬರು ಶ್ರೀಮಂತರು ಅಂತ ಹಾಕಿದ್ದಾರೆ ಆದ್ದರಿಂದಾಗಿ ಧರ್ಮವನ್ನು ಪುಣ್ಯ ಪಾಪವನ್ನು ಒಪ್ಪಿಕೊಳ್ಳದೇ ಇದ್ದರೆ ಆ ವ್ಯಕ್ತಿಗೆ ನಿನ್ನ ಗ್ರಂಥಕ್ಕೆ ಸಹಾಯ ನಿನ್ನ ಕಲ್ಪನೆ ಒಬ್ಬ ಮನುಷ್ಯನ ಕಲ್ಪನೆ ಇಂತಿಷ್ಟು ಅದಕ್ಕಿಂತಲೂ ಹೆಚ್ಚಿನ ಜಗತ್ತಿನಲ್ಲಿ ಇದೆಯಲ್ಲ ನಾನು ವಿದೇಶಕ್ಕೆ ಹೋಗಲಿ ನನಗೇನು ಗೊತ್ತಿಲ್ಲ ಅದನ್ನ ತಿಳ್ಕೊಂಡು ಅಷ್ಟೇ ಜಗತ್ತು ಅಂತಕೊಂಡು ಅಂತ ಹೇಳಿದ್ರೆ ಅದನ್ನು ನಂಬ್ತೀರಾ ನೀವು ಇಲ್ಲ ನಮ್ಮ ಇಂದ್ರಿಯವನ್ನು ಮೀರಿದ ಅನೇಕ ಪದಾರ್ಥಗಳ ಜ್ಞಾನವನ್ನು ತಿಳಿಸಬೇಕಾಗಿತ್ತು ಅಂತಂದರೆ ಅತೀಂದ್ರಿಯ ವಸ್ತುಗಳನ್ನು ತಿಳಿಸಬೇಕಾದ ವೈಶಿಷ್ಟ್ಯ ಅಂತಿಕೊಂಡಂತೇನಿದೆ ಅದಕ್ಕೋಸ್ಕರ ಶಾಸ್ತ್ರದ ಸಹಾಯ ಬೇಕು ನಿನ್ನ ನಾಸ್ತಿಕವಾದ ಸರಿಯಲ್ಲ ಯಾವ ವ್ಯಕ್ತಿ ಪುಣ್ಯ ಪಾಪ ನಂಬೋದಿಲ್ಲ ಯಾವ ವ್ಯಕ್ತಿ ಶಾಸ್ತ್ರ ಗ್ರಂಥಗಳನ್ನು ನಂಬೋದಿಲ್ಲ ಯಶತೋ ನಾಭಿಮತೋ ಪಾಪ ಲೋಕ ಪರಲೋಕ ಅತೀಂದ್ರಿಯ ಸಾಂದ್ರಿಯ ವಸ್ತುಗಳ ಒಪ್ಪಿಗೆ ಅವನ ಹತ್ರ ಇಲ್ಲ ಅವನು ತತ್ವಜ್ಞಾನಿಯೇ ಅಲ್ಲ ಅವನಿಂದ ಜಗತ್ತಿನಲ್ಲಿ ಅರಾಜಕತೆ ಬೆಳಿತಾನೆ ಅವನು ಇವನು ನೋಡಿತಾನೆ ಇವನು ನಾನು ನುಡಿತಾನೆ ಪ್ರತಿಯೊಬ್ಬರೊಬ್ಬರು ಹೊಡೆದೊಡ್ದು ಹೆಣ್ಮಕ್ಳು ಹೊರಗೆ ಹೋಗೋದು ಕಠಿಣ ಆಗ್ತದೆ ಮತ್ತೊಂದು ಅನುಕೂಲತೆ ಆಗ್ತದೆ ಅವ್ಯವಸ್ಥೆ ಬೆಳೀತದೆ ಸಮಾಜಕ್ಕೆ ಅವ್ಯವಸ್ಥೆಯನ್ನು ಕೊಡುವ ಯಾವುದೇ ಅಭಿಪ್ರಾಯ ಅಂತಿಕೊಂಡಂತೆ ಅದು ಗ್ರಾಹ್ಯವಾಗುವುದಿಲ್ಲ ಆದ್ದರಿಂದ ನಾಸ್ತಿಕವಾದ ಇದು ಗ್ರಾಹ್ಯವಾದವಲ್ಲ ಯಾಕೆ ನಾಸ್ತಿಕವಾದದಿಂದ ಒಬ್ಬರು ಇನ್ನೊಬ್ಬರು ಉಪಕಾರ ಮಾಡೋದೇ ಇಲ್ಲ ಎಲ್ಲರ ಸ್ವಾರ್ಥಿಗಳಾಗ್ತಾರೆ ಹೀಗಾಗಿ ಒಂದು ದಿವಸ ಎಲ್ಲರೂ ಹೊರಟೋಗ್ಬಿಡ್ತಾರೆ ಅದಕ್ಕೆ ಇನ್ನೊಂದು ವಾದವಂತು ನಾವು ದೇವರನ್ನು ನಂಬೋದಿಲ್ಲ ಆದರೆ ಜೀವನದಲ್ಲಿ ಒಬ್ಬನ ಬಡವ ಒಬ್ಬರು ಸರಿವಂತ ಕಾಣುತ್ತಾನೆ ಜಗತ್ತಿನಲ್ಲಿ ತಾರತಮ್ಯ ಕಂಡು ಬರುತ್ತದೆ ಒಬ್ಬನು ಸುಖಿಯಾಗಿದ್ದಾನೆ ಒಬ್ಬ ದುಃಖಿಯಾಗಿದ್ದಾನೆ ಇದಕ್ಕೆ ಕಾರಣ ಇಷ್ಟೇ ಪ್ರತಿಯೊಬ್ಬರ ಮೇಲೆ ಮೇಲೆ ಅನೇಕ ಜನ್ಮದ ಪಾಪ ಇದೆ ಅವರು ಪುನರ್ಜನ್ಮ ಒಪ್ತಾರೆ ಅನೇಕ ಜನ್ಮದ ಪಾಪದ ಹೊರೆ ನಮ್ಮ ಮೇಲೆ ಇದೆ ಅದನ್ನು ಕಳೆದುಕೊಳ್ಳಬೇಕು ಆ ಪಾಪದ ಹೊರೆಗೆ ಆಸ್ರವಾಂ ತಿಳ್ಕೊಂಡು ಅಂತ ಹೇಳ ಜೈನ ಮತದಲ್ಲಿ ಹೇಳ್ತಾರೆ ನಾವು ಆಮೇಲೆ ಅನೇಕ ಪಾಪದ ಲೇರ್ಗಳು ತಯಾರಾಗಿವೆ ಪಾಪಕ್ಕೆ ಕಾರಣ ನಮ್ಮ ಇಂದ್ರಿಯಗಳು ಅದಕ್ಕೋಸ್ಕರ ಏನು ಕೆಲಸ ಮಾಡಬೇಕು ಉಪವಾಸ ವನವಾಸ ಮಾಡಿ ನಮ್ಮ ಇಂದ್ರಿಯಗಳು ನಾನು ನಿಷ್ಕ್ರಿಯವನ್ನಾಗಿ ಮಾಡಬೇಕು ಸತತ ಉಪವಾಸ ಹೇಗೆ ಉಪವಾಸ ಮಾಡ್ತೇವೆ ಒಂದೊಂದು ಪಾಪದ ಲೇರ್ ಪಡಿತಾ ಹೋಗ್ತದೆ ಒಂದು ಸಲ ಆ ಕೊನೆಯ ಲೇರ್ ಕೂಡ ಹರಿದು ಹೋಗ್ಬಿಡ್ತದೆ ಜೀವ ಹೊರಗೆ ಬಿದ್ದು ಪಂಜರದಿಂದ ಹೊರಗೆ ಬಂದಿರತಕ್ಕಂಥ ಹಕ್ಕಿಯಂತೆ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಸತತವಾಗಿ ಆಕಾಶದಲ್ಲಿ ಊರ್ಧ್ವಗಮನ ಮಾಡ್ತಾ 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 ಈ ಬಂಧನದಿಂದ ಮುಕ್ತನಾಗ್ತಾನೆ ಆದ್ದರಿಂದ ಉಪವಾಸ ಮಾಡಬೇಕು ಅಹಿಂಸೆ ಮಾಡಬೇಕು ಇತ್ಯಾದಿಗಳನ್ನು ತಿಳಿಸಿ ಹೇಳ್ತಕ್ಕಂಥ ವ್ಯಕ್ತಿ ಮಹಾವೀರ ಇದಕ್ಕೆ ಜೈನ ಮತ ಅಂತಕೊಂಡು ಅಂತೇಳಿ ಕರೀತಾರೆ ಹಾಗೆ ಅವ್ರಿಗೆ ಅದೇ ಪ್ರಶ್ನೆಯನ್ನು ಮಾಡ್ತಾರೆ ನಿಮ್ಮ ಅಭಿಪ್ರಾಯಕ್ಕೆ ಯಾವ ಆಗಮ ಪ್ರಮಾಣ ಇದೆ ಯಾಕೆಂತಂದರೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ರೀತಿಯಾಗಿರ್ತಕ್ಕಂಥ ಪ್ರಮಾಣಗಳು ಬೇಕು ಯಾವುದನ್ನು ಸಾಕ್ಷಾತ್ತಾಗಿ ಕಣ್ಣಿನಿಂದ ನೋಡ್ತೇವೆ ಯಾವುದನ್ನು ಕಿವಿಯಿಂದ ಕೇಳ್ತೇವೆ ಇವೆಲ್ಲವೂ ಪ್ರತ್ಯಕ್ಷವಾಗಿ ಅವುಗಳ ಜ್ಞಾನ ನಮಗಾಗ್ತದೆ ಗುರುಗಳು ಹೇಳಿದ್ದನ್ನು ಕೇಳಿ ನಮಗೆ ಜ್ಞಾನವಾಗ್ತದೆ ಆದ್ದರಿಂದಾಗಿ ಪ್ರತ್ಯಕ್ಷದ ಅನುಭವ ನಮಗೆ ಬರ್ತದೆ ಆದರೆ ಪ್ರತ್ಯಕ್ಷಕ್ಕೆ ಮೀರಿದ ಅನೇಕ ವಸ್ತುಗಳಿವೆ ಗೋಡೆ ಆ ಕಡೆ ಏನಿದೆ ನನಗೆ ಗೊತ್ತಿಲ್ಲ ಆದ್ದರಿಂದಾಗಿ ಅದರ ಬಗ್ಗೆ ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ಅಂತಿಕೊಂಡು ಅಂತಂದರೆ ಮೊದಲು ಅನುಮಾನ ಮಾಡಬೇಕು ಆ ನಂತರ ಒಂದು ವಸ್ತುವಿನ ಸಹಚರ್ಯವನ್ನು ಕೊಂಡು ಅನುಮಾನ ಮಾಡಬೇಕು ಹೊಗೆ ಬರ್ತಾ ಇದೆ ಅಂತ ಬೆಂಕಿ ಇದೆ ಅಂತ ತಿಳ್ಕೊಂಡು ಅರ್ಥ ಜನರೆಲ್ಲ ಓಡಿ ಬರ್ತಾ ಇದ್ದಾರೆ ಅಂತ ಅಂತಂದರೆ ಅಲ್ಲಿ ಏನೋ ಒಂದು ಗದ್ಲ ನಡೆದಿದೆ ಅಂತರ್ಥ ಎಲ್ಲ ತಮ್ಮ ಪ್ರಾಣ ಭಯದಿಂದ ಓಡಿ ಬರ್ತಾ ಹೀಗೆ ಕೇವಲ ಪ್ರತ್ಯಕ್ಷ ನಡೆಯೋದಿಲ್ಲ ಅನುಮಾನವೂ ಬೇಕು ಜೀವನ ಅಂತಿಕೊಂಡು ಅಂತಂದರೆ ಅಸಂಖ್ಯ ಕರ್ಮಗಳ ಬಂಧನ ಒಳಗೆ ನಾನೇನಿದ್ದೇನೆ ನಾನು ಬಂಧನರಹಿತನಾಗಿರ್ತಕ್ಕಂಥ ಒಬ್ಬ ಜೀವ ಅದಕ್ಕೋಸ್ಕರ ಮನುಷ್ಯ ದುಃಖದಿಂದ ದೂರ ಆಗ್ಬೇಕಾದ್ರೆ ಸಂಸಾರ ಬಿಡಬೇಕು ಗಂಡು ಹೆಣ್ಣು ಸನ್ಯಾಸಿ ತೆಗೆದುಕೊಳ್ಳಬೇಕು ಎಲ್ಲ ಸರ್ವಸಂಗಪರಿತ್ಯಾಗ ಮಾಡಬೇಕು ಆನಂತರ ನನಗೆ ಬಂಧುಗಳಿದ್ದದ್ದು ಸುಳ್ಳು ನನ್ನ ಮನೆ ಇದ್ದದ್ದು ಸುಳ್ಳು ನನ್ನನ್ನು ಸಾಮಾನುಗಳಂತೆ ಇರೋದನ್ನು ಸುಳ್ಳು ಈ ರ ಒಂದೊಂದೊಂದೊಂದು ಪದಾರ್ಥದ ಸಂಪರ್ಕವನ್ನು ಕಳೆದುಕೊಳ್ಳಬೇಕು ನಾನು ಮಾತ್ರ ನಾನು ಮಾತ್ರ ಇದ್ದೇನೆ ನಾನು ಮಾತ್ರ ಇದ್ದೇನೆ ಆದರೆ ನನ್ನಲ್ಲಿಯೂ ಕೂಡ ಯಾವುದು ಗುಣಗಳಿಲ್ಲ ಗುಣರಹಿತನಾದ ಒಬ್ಬ ಶೂನ್ಯ ವ್ಯಕ್ತಿ ಯಾವ ಬಂಧನದ ಸಂಪರ್ಕವೂ ಇಲ್ಲ ಇದಕ್ಕೇನೆ ನಿರ್ವಾಣ ಅಂತ ಕರೀತಾರೆ ಅಂತನ್ನು ಅಭಿಪ್ರಾಯ ಇಟ್ಟುಕೊಂಡು ಹೊರಟತಕ್ಕಂಥದ್ದು ಬೌದ್ಧ ಧರ್ಮ ಆದರೆ ನಿಮ್ಮ ಗ್ರಂಥಕ್ಕೆ ಆಗಮದ ಸಹಾಯ ಇಲ್ಲ ನೀವು ಹಿರಿಯರು ಹೇಳಿದ್ದನ್ನು ಕೇಳ್ಕೊಂಡು ಬರೀತಿದ್ದೀರಿ ಆಗಮ ಇದೆ ಆದರೆ ಅವರಲ್ಲಿ ದೋಷ ಇರಲಿಕ್ಕೆ ಸಾಧ್ಯತೆ ಇದೆ ಅಲ್ಲ ದೋಷರಹಿತವಾಗಿರ್ತಕ್ಕಂಥ ಯಾವುದಾದ್ರೂ ಆಗಮಗಳು ಬೇಕಲ್ಲ ಅಪೌರುಷೇಯವಾದ ಪುರುಷ ದೋಷರಹಿತವಾದಂಥ ಆಗಮ ಭಾರತಕ್ಕೆ ಉಪಲಬ್ಧವಿದೆ ಅಂಥ ವೇದವನ್ನೇ ನಂಬದೇ ಇರ್ತಕ್ಕಂಥ ನಿಮ್ಮ ಧ್ಯಾನ ಅಪೂರ್ಣ ಪ್ರತ್ಯಕ್ಷದ ಸಹ ಇವಿಲ್ಲದೆ ನಿಮ್ಮ ಅನುಮಾನ ಆಗಮದ ಸಹಾಯ ಇಲ್ಲದೆ ಇರತಕ್ಕಂಥ ನಿಮ್ಮ ಅನುಮಾನ ಇದು ಕೇವಲ ಕಲ್ಪನಾ ಲೋಕವಾಗ್ತದೆ ಹೊರತು ಅದಕ್ಕೆ ಇಲ್ಲ ಪ್ರತ್ಯಕ್ಷದ ಸಹಾಯ ಬೇಕು ಇಲ್ಲ ಆಗಮದ ಸಹಾಯ ಬೇಕು ಪ್ರತ್ಯಕ್ಷದ ಸಹಾಯ ಮಾತ್ರ ಇದ್ದ ನಡೆಯೋದಿಲ್ಲ ಯಾಕೆ ಅದು ಇಂದ್ರಿಯಗಮ್ಯ ಪದಾರ್ಥಗಳನ್ನು ಮಾತ್ರ ತಿಳಿಸಿಕೊಡ್ತಾರೆ ಹೊರತು ಇಂದ್ರಿಯ ಅಗಮ್ಯ ವಸ್ತುಗಳ ಬಗ್ಗೆ ತತ್ವಜ್ಞಾನ ಬೇಕಾಗಿತ್ತು ಅಂತಂದರೆ ಅಪೌರುಷಯಾದ ವೇದವನ್ನು ಪ್ರಮಾಣವನ್ನಾಗಿಟ್ಕೊಳ್ಬೇಕು ವೇದ ಅಪ್ರಮಾಣ ಅಂತಕ್ಕಂಥ ನಿಮ್ಮ ಮತ ಸರಿಯಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅದರ ಅದನ್ನು ತತ್ವಜ್ಞಾನಿಗಳು ಅಲ್ಲಗಳೆದರು ಹೌದು ದೇವರಿದ್ದಾನೆ ಆದರೆ ದೇವರು ಪ್ರಕೃತಿಯ ವಶ ಈ ಪ್ರಕೃತಿಯಲ್ಲಿ ನೋಡಿ ಬೀಜ ತಾನಾಗೆ ಮೊಳಕೆಯನ್ನು ಅಂತದೆ ಮರ ಆಗ್ತದೆ ಹಣ್ಣು ಹೂಗಳನ್ನು ಕೊಡ್ತದೆ ಆನಂತರ ನಂತರ ನದಿ ಹರಿತದೆ ಮಳೆಯನ್ನು ಇದೆ ಆ ನಂತರ ಸೂರ್ಯ ಇದ್ದಾನೆ ಪ್ರಕೃತಿ ತನ್ನ ಕೆಲಸ ನಡೆಸ್ತಾ ಇದೆ ಆದರೆ ಪ್ರಕೃತಿಗೆ ಇಂದ ಒಂದು ರಚನೆಯಾಗಬೇಕು ರಚನೆ ಆಗಬೇಕಾಗಿತ್ತು ಅಂತಂದರೆ ಮಡಿಕೆ ರಚನೆ ಆಗಬೇಕು ಅಂತಕೊಂಡು ಅಂತಂದರೆ ಅದಕ್ಕೆ ಒಬ್ಬ ಕುಂಬಾರ ಅಂತಕೊಂಡಂತನು ಕರ್ತ ಬೇಕಾಗ್ತದೆ ಹೌದು ಜಗತ್ತಿಗೆ ಕರ್ತಾ ಇದ್ದಾನೆ ನಿಷ್ಕ್ರಿಯ ಸುಮ್ಮನೆ ಹೆಸರಿಗೆ ಹೆಣ್ಣು ತಾನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ಗಂಡು ಬೇಕು ಆದರೆ ಹೆಣ್ಣೇ ಎಲ್ಲ ಕೆಲಸ ಮಾಡ್ತದೆ ಪ್ರಕೃತಿ ಎಲ್ಲವನ್ನು ಕೆಲಸ ಮಾಡ್ತದೆ ಪುರುಷ ಸುಮ್ಮನೆ ಅದ್ರ ಗರ್ಭಧಾರಣೆ ಮಾಡ್ತಾನೆ ಅಷ್ಟೇ ಅಷ್ಟೇ ಕೆಲಸ ಅನ್ನೋದು ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಪುರುಷ ನಿಷ್ಕ್ರಿಯ ಪ್ರಕೃತಿ ಮಾತ್ರ ಸರ್ವ ಸಮರ್ಥ ಈ ಪ್ರಕೃತಿಯಲ್ಲಿ ಇಪ್ಪತ್ನಾಲ್ಕು ತತ್ವಗಳಿವೆ ಆ ತತ್ವಗಳ ರಹಸ್ಯವನ್ನು ತಿಳಿದುಕೊಂಡರೆ ಸಾಕು ಅಂತಕೊಂಡು ಅಂಥೇಳಿ ಅನ್ನುವ ಒಂದು ಮತ ದರ್ಶನ ನಮ್ಮ ದೇಶದಲ್ಲಿ ಬಂತು ಅದಕ್ಕೆ ಸಾಂಖ್ಯ ದರ್ಶನ ಅಂತಕೊಂಡು ಅಂತೇಳಿ ಕರೀತಾರೆ ಈಶ್ವರ ಕೃಷ್ಣ ಅಂತಿಕೊಂಡು ಒಬ್ಬ ವ್ಯಕ್ತಿ ಈ ದರ್ಶನವನ್ನು ಮುಂದುವರಿಸಿದ್ದ ಸಾಂಖ್ಯ ಸೂತ್ರಗಳು ಸಾಂಖ್ಯಕಾರಿಕೆಗಳು ಆಧಾರ ಗ್ರಂಥಗಳು ಆಚಾರ್ಯರು ಅದನ್ನು ಖಂಡನೆ ಮಾಡ್ತಾರೆ ಜಡವಾದ ಪ್ರಕೃತಿ ತಾನಾಗಿ ಏನೂ ಆಗೋದಿಲ್ಲ ಕೇವಲ ಇಪ್ಪತ್ನಾಲ್ಕು ತತ್ವಗಳು ತತ್ವಗಳು ಜಡ ಆದ್ದರಿಂದಾಗಿ ಅವು ಸ್ವಂತ ಪ್ರಕೃ ಪ್ರವೃತ್ತವಾಗೋದಿಲ್ಲ ಅದಕ್ಕೋಸ್ಕರ ಒಬ್ಬ ಚೇತನೆ ಬೇಕಾಗ್ತದೆ ನೀವು ಪುರುಷ ಅಂತಲೂ ಚೇತನ ಒಪ್ಕೊಳ್ತೀರಿ ಆದರೆ ಅವ್ರು ನಿಷ್ಕ್ರಿಯ ನಿಷ್ಕ್ರಿಯ ಚೇತನನ್ನು ತೆಗೆದುಕೊಂಡು ಏನು ಮಾಡಲಿಕ್ಕಾಗ್ತದೆ ಸಮರ್ಥನಾದ ಚೇತನ ಆಗಿರ್ತಕ್ಕಂಥ ವ್ಯಕ್ತಿಯಿಂದಲೇ ಪ್ರಕೃತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಅದಲ ಬದಲಗಳು ಬದಲಾವಣೆಗಳಾಗ್ತವೆ ಆದ್ದರಿಂದಾಗಿ ನಿಮ್ಮ ಈಶ್ವರ ನಿಷ್ಕ್ರಿಯ ಪ್ರಯೋಜನ ಪ್ರಯೋಜನವಿಲ್ಲ ಅಂತಿಕೊಂಡು ಅಂತೇಳಿ ಸಾಂಖ್ಯಮತವನ್ನು ಖಂಡನ ಮಾಡಿದ್ದಾನೆ ಸಾಂಖ್ಯದ ಜೊತೆಗೆ ಬಂದಿರತಕ್ಕಂಥದ್ದು ಯೋಗ ಮತ ಇಲ್ಲ ಆಸನ ಪ್ರಾಣಾಯಾಮ ಯಮ ನಿಯಮ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿ ಇತ್ಯಾದಿಗಳ ಮುಖಾಂತರ ನಾವು ನಮ್ಮ ಶರೀರವನ್ನು ಫಿಟ್ ಮಾಡಿಕೊಂಡು ಶರೀರ ಯಾವಾಗ ಗಟ್ಟಿಮುಟ್ಟಾಗ್ತದೆ ಹೆಲ್ದಿ ಬಾಡಿ ಹ್ಯಾಸ್ ಹೆಲ್ದಿ ಮೈಂಡ್ ಆಗ ವಿಚಾರಶಕ್ತಿಯು ಕೂಡ ಭಾಳ ಚೆನ್ನಾಗಿ ಬೆಳೀತದೆ ಆ ಒಂದು ಮನಸ್ಸಿನ ಆ ಒಂದು ಸ್ಥಿತಿಯನ್ನು ನಾವು ಯಾವಾಗ ಸಮಾಧಿ ಸ್ಥಿತಿಯಲ್ಲಿ ಹೋಗ್ತೇವೆ ಹೊರಗಿನ ಎಲ್ಲ ಬಂಧನಗಳು ಮುಕ್ತರಾಗಿ ಆಕಾಶದಲ್ಲಿ ಹಗುರಾಗಿ ಆಕಾಶದಲ್ಲಿ ಹಾರಿದ ಅನುಭವ ಅದೇ ಸುಖದ ಪರಿಸ್ಥಿತಿ ಆದ್ದರಿಂದಾಗಿ ಪ್ರಾಣಾಯಾಮ ಪ್ರತ್ಯಾಹಾರ ಆದಿಗಳ ಮುಖಾಂತರ ಸಮಾಧಿ ವ್ಯವಸ್ಥೆಯನ್ನು ಪಡೆಯುವುದೇ ನಮ್ಮ ಜೀವನದ ಉದ್ದೇಶ ಅಂತ ಅಂತ ಹೇಳೋ ಒಂದು ಮತ ಹೊರಟಿತು ಅದಕ್ಕೆ ಯೋಗ ಮತ ಯೋಗ ಮತ ಅಂತಕೊಂಡು ಅಂತೇಳಿ ಕರೀತಾರೆ ಪತಂಜಲಿ ಸೂತ್ರಗಳು ಅವ್ರಿಗೆ ಆಧಾರವಾಗಿ ಬಂದಿದೆ ನಾವು ಕೇವಲ ಮೇನ್ ಮಾತ್ರ ಸಂಕ್ಷಿಪ್ತವಾಗಿ ಹೇಳ್ತೇವೆ ಒಂದೊಂದು ದರ್ಶನಕ್ಕೋಸ್ಕರ ಅನೇಕ ದಿನಗಳ ಬಗ್ಗೆ ವಿವರಣೆ ಮಾಡುವಷ್ಟು ವಿಷಯ ಇದೆ ಆನಂತರ ಹೌದು ಕಾರಣ ಬೇಕು ಮಡಿಕೆಗೆ ಕಾರಣ ಬೇಕು ವಿಶ್ವಂ ಸಕರ್ತೃಕಂ ಜಗತ್ತು ಕಾರ್ಯ ಇದಕ್ಕೊಬ್ಬ ಕರ್ತ ಬೇಕು ಯಾಕೆಂದರೆ ಇದು ಕಾರ್ಯವಾದದರಿಂದಾಗಿ ಅದಕ್ಕೋಸ್ಕರ ಒಂದು ಕಾರಣ ನಿಮಿತ್ತ ಕಾರಣ ಆಗಿರ್ತಕ್ಕಂಥ ಕುಂಬಾರ ಬೇಕು ಒಬ್ಬ ಚೇತನ ಬೇಕು ಆ ಚೇತನನೇ ದೇವರು ಆದರೆ ಆ ದೇವರಲ್ಲಿ ಗುಣಗಳು ಬಹಳ ಇಲ್ಲ ಯಾಕೆ ಗುಣ ಮತ್ತು ದೋಷ ಎರಡು ಸಹಚರ್ಯದ ಜೊತೆಯಲ್ಲಿ ಇರ್ತವೆ ಎರಡು ಜೊತೆಯಲ್ಲಿ ಇರೋದರಿಂದಾಗಿ ದೇವರಲ್ಲಿ ಗುಣ ಹೇಳಿದರೆ ಅಷ್ಟೇ ದೋಷಗಳನ್ನು ಕೂಡ ಹೇಳಬೇಕಾಗ್ತದೆ ಆದ್ದರಿಂದಾಗಿ ಅಪೌರುಷ ಆಗಮವನ್ನು ಒಪ್ಪಿಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಾವು ಚಿಂತನೆ ಮಾಡ್ತಾ ಅನೇಕ ರೀತಿಯಿಂದ ಬುದ್ಧಿಯ ಶುದ್ಧ ಬುದ್ಧಿಯಿಂದ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಇದ್ದರೆ ಅನುಮಾನದಿಂದಲೇ ಎಲ್ಲವನ್ನೂ ಸಾಧಿಸಬಹುದು ತರ್ಕದಿಂದ ಯುಕ್ತಿಯಿಂದ ಎಲ್ಲವನ್ನು ಸಾಧಿಸ್ಲಿಕ್ಕಾಗ್ತಾರೆ ಅಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ಬುದ್ಧಿಮತ್ತೆಯ ನ್ಯಾಯಮತ ಬೆಳೆದು ಬಂತು ನ್ಯಾಯಮತ ಬೆಳೆದು ಬಂದಿರತಕ್ಕಂಥ ಸಂದರ್ಭದಲ್ಲಿ ದೇವರಿಗೆ ಕೆಲವೇ ಗುಣಗಳನ್ನು ಒಪ್ಪಿದರು ಆನಂತರ ದೇವರು ಸರ್ವಜ್ಞ ಅಂತಿಕೊಂಡು ಅಂತ ಹೇಳ್ತಕ್ಕಂಥ ಮಾತಿಗೆ ಬೆಲೆ ಇಲ್ಲ ಅಂತಿಕೊಂಡು ಅಂತ ಹೇಳಿದರು ಚಿಂತನೆಯಿಂದಲೇ ನಾವು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆ ವಸ್ತು ವಸ್ತುವಿನ ಜ್ಞಾನ ಆಗ್ತಾ ಆಗ್ತಾ ಹೋದಂಥ ಆನಂದ ಆಗ್ತದೆ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ವಿಶಿಷ್ಟವಾದಂಥ ಗತಿ ಅಂತ ತಿಳ್ಕೊಂಡು ಅವ್ರು ಹೇಳಿದರು ವಿಚಾರದಿಂದ ಬಂದಿರತಕ್ಕಂಥ ಸಮಾಧಾನ ಸಮಾಧಾನದಿಂದ ಬಂದಿರತಕ್ಕಂಥ ಆನಂದ ಇದೇ ಮೋಕ್ಷ ಅಂತೀಳ್ಕೊಂಡು ಅಂತೇಳಿ ಕರೆದರು ಇವರನ್ನು ಖಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಪೌರುಷಯ ಗ್ರಂಥಗಳು ಬೇಕೇ ಬೇಕು ಯಾಕೆ ಎಲ್ಲ ಪುರುಷರು ಎಲ್ಲರಿಗೂ ಸಮ್ಮತರಾಗೋದಿಲ್ಲ ಸಕಲ ಸಮ್ಮತ ಸಮ್ಮತತ್ವ ಬರಬೇಕಾಗಿತ್ತು ಅಂತ ಅಂತಂದರೆ ಕೆಲವರಿಗೆ ಮಧ್ವಾಚಾರ್ಯ ಶ್ರೇಷ್ಠ ಕೆಲವರು ಶಂಕರಾಚಾರ್ಯ ಶ್ರೇಷ್ಠ ಕೆಲವರಿಗೆ ರಾಮಾನುಜಾಚಾರ್ಯರು ಕೆಲವರಿಗೆ ಮಹಾವೀರ ಕೆಲವರಿಗೆ ಬುದ್ಧ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರ ಹೊಡ್ತದೆ ಹೊರತು ಆದ್ದರಿಂದಾಗಿ ಪೌರುಷೇಯ ಗ್ರಂಥಗಳು ಆ ಪೌರುಷೇಯ ಗ್ರಂಥಕ್ಕೆ ಅದು ಸಹ ಅನ್ ಅನುವಾದ ಆಗಿದ್ದರೆ ಅನುವಾದಿಯಾಗಿದ್ದರೆ ಸಂಬತ್ತ ಆಗಿದ್ದರೆ ಪ್ರಮಾಣ ಅಂತನ್ನುವ ವಿಚಾರವನ್ನು ಅವರಿಗೆ ಬಂದಿರತಕ್ಕಂಥ ವಿಚಾರಕ್ಕೆ ನ್ಯಾಯಮತ ಅಂತ ಕೊಂಡಂತ ಕರೀತಾರೆ ಆದರೆ ಕೇವಲ ಅನುಮಾನ ಆಗಮರಹಿತವಾದಂಥ ಅಪೌರುಷೇ ಆಗಮರಹಿತವಾಗಿರ್ತಕ್ಕಂಥ ಅನುಮಾನಕ್ಕೆ ಬೆಲೆ ಇಲ್ಲ ಅನ್ನೋದನ್ನು ಅನೇಕ ಕ್ರಮದಿಂದ ತೋರಿಸಿ ಆ ಮತವನ್ನು ನಿರಾಕರಣೆ ಮಾಡಿದರು ಇದರ ಜೊತೆಗೆ ವೈಶೇಷಿಕ ಮತ ಬಂತು ವೈಶೇಷಿಕ ಮತ ಕಲ್ಲು ಪದಾರ್ಥಗಳನ್ನು ಒಪ್ತದೆ ಕಲ್ಲು ಪದಾರ್ಥಗಳ ಬಗ್ಗೆ ವಿಸ್ತಾರವಾಗಿ ವಿಚಾರಣೆ ಮಾಡ್ತದೆ ಈ ರೀತಿಯಾಗಿಂಥ ಆ ಪದಾರ್ಥ ಪ್ರಕೃತಿ ಪುರುಷ ವಿವೇಕ ಪದಾರ್ಥ ಮತ್ತು ಪದಾರ್ಥದ ಸಂಬಂಧದ ವಿಚಾರವೇ ತತ್ವಜ್ಞಾನ ಅಂತ ತಿಳ್ಕೊಂಡು ಹೇಳಿ ವೈಶೇಷಿಕರು ಬಂದರು ಇವರು ಯುಕ್ತಿವಾದಿಗಳು ಬೌದ್ಧರಂತೆ ಆದರೆ ಇವರ ಯುಕ್ತಿಯಲ್ಲಿ ಇವರು ಒಪ್ಪಿಕೊಳ್ತಕ್ಕಂತಹ ಪದಾರ್ಥಗಳಲ್ಲಿಯೂ ಕೂಡ ಅನೇಕ ರೀತಿಯಾದಂಥ ರಿಪಿಟೇಷನ್ ಇವೆ ಒಂದಕ್ಕೊಂದು ಮರ್ಜ್ ಮಾಡಲಿಕ್ಕೆ ಬರ್ತದೆ ಆದರೆ ಮುಂದೇನು ಅಂತನೋ ಪ್ರಶ್ನೆ ಇಲ್ಲ ಆ ದೇವರ ಬಗ್ಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿಲ್ಲ ಗ್ಲೇ ದೇವರ ಸೃಷ್ಟಿಕರ್ತ ಆದರೆ ಅವನ ಸಾಮರ್ಥ್ಯ ಎಷ್ಟು ಅಚಿಂತ್ಯಾದ ಸಾಮರ್ಥ್ಯ ಇತ್ ಅವನು ಎಲ್ಲಿಂದ ಬಂದ ಅವರ ಅಪ್ಪ ಅಮ್ಮ ಮೇಲಿದೆ ಅವನು ಹೇಗಿದ್ದ ಇದೆಲ್ಲ ಅನೇಕ ಪ್ರಶ್ನೆಗಳಿಗೆ ಆಗಮಕ್ಕೆ ಇಂಪಾರ್ಟೆನ್ಸ್ ಕೊಡದೇ ಇರತಕ್ಕಂಥ ವೈಶೇಷಿಕ ಮತವು ಕೂಡ ನಿಷ್ಕ್ರಿಯವಾಯಿತು ಆನಂತರ ಹದಿನಾರು ಅಧ್ಯಾಯಾತ್ಮಕವಾಗಿರ್ತಕ್ಕಂಥ ಎಂಟು ಅಧ್ಯಾತ್ಮಕವಾಗಿರ್ತಕ್ಕಂಥ ಜೈಮಿನಿ ಸೂತ್ರಗಳನ್ನು ಇಟ್ಟುಕೊಂಡು ಪೂರ್ವಮೀಮಾಸ ಸಿದ್ಧಾಂತ ಬೆಳೆದು ಬಂತು ಪೂರ್ವಮೀಮಾಸ ಸಿದ್ಧಾಂತ ಏನು ಹೇಳ್ತದೆ ಸಕಲ ವೇದಗಳೂ ಕೂಡ ಒಂದು ಪ್ರವೃತ್ತಿಯನ್ನು ನಮಗೆ ತೋರಿಸ್ಕೊಡ್ತವೆ ಹೀಗೆ ಮಾಡುವಂತೆಕೊಂಡು ಹೇಳುವುದಕ್ಕೋಸ್ಕರ ವೇದಗಳು ಬಂದೇ ಹೊರತು ವೇದಗಳು ಯಾವ ದೇವರ ಬಗ್ಗೆ ಹೇಳೋದಿಲ್ಲ ಆದ್ದರಿಂದಾಗಿ ಯಜ್ಞ ಯುಗಾದಿಗಳನ್ನು ನಾವು ಮಾಡ್ತಾ ಇದ್ದರೆ ಒಂದು ಅಪೂರ್ವ ಅಂತ ಶಕ್ತಿ ಹುಡ್ತದೆ ಆ ಶಕ್ತಿಯಿಂದಲೇ ನಮಗೆ ಉನ್ನತವಾದಂಥ ಗತಿ ಆಗ್ತದೆ ಯಜ್ಞ ಮಾಡಿದ ಸ್ವರ್ಗಾದಿ ಸುಖ ಅನುಭವಿಸಿದ ಮತ್ತೆ ಬಂದ ಮತ್ತು ಅದಕ್ಕಿಂತ ಹೆಚ್ಚು ಆಜ್ಞೆ ಮಾಡಿದ ಹೆಚ್ಚು ಸುಖ ಅನುಭವಿಸಿದ ಆದ್ದರಿಂದಾಗಿ ಯಜ್ಞಕರ್ಮಕವಾಗಿರ್ತಕ್ಕಂಥ ಸಿದ್ಧಾಂತವೇ ಅನೇಕ ಯುಕ್ತಿಗಳಿಂದ ಅದನ್ನು ಸಾಧನೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಪೂರ್ವಮಿ ಮಾಸ ಪ್ರವರ್ತಕರಾಗಿರ್ತಕ್ಕಂತಹ ಜೈಮಿನಿ ಋಷಿಗಳಿಗೆ ಆದರೆ ಅವರ ಅಭಿಪ್ರಾಯ ಪ ವೇದವ್ಯಾಸರ ಅಭಿಪ್ರಾಯಕ್ಕೆ ಸಮ್ಮತವಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲ ಬರೀ ಕರ್ಮ ಮಾಡಿದರೆ ಕರ್ಮದ ಬಂಧನ ಪಾಪ ನರಕ ಪುಣ್ಯ ಸ್ವರ್ಗ ಮತ್ತೆ ಪುನಃ ಭೂಮಿ ಮತ್ತೆ ಪುಣ್ಯ ಮತ್ತೆ ನರಕ ಈ ರೀತಿಯಾದಂಥ ಚಕ್ರದಲ್ಲಿ ಬೀಳುವುದರಲ್ಲಿ ಅರ್ಥವಿಲ್ಲ ಆದ್ದರಿಂದಾಗಿ ಮನುಷ್ಯ ಈ ಚಕ್ರದಿಂದ ಪಾರಾಗಬೇಕಾಗಿದ್ದರೆ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಬ್ರಹ್ಮ ಅಂದರೆ ಜೀವ ಈ ಜೀವ ಮಾಯೆಗೆ ಒಳಗಾಗಿ ಆ ಮಾಯಾದಿಂದ ಬಹಳ ದುಃಖಿತನಾಗಿದ್ದಾನೆ ಜಗತ್ತು ಸುಳ್ಳು ಇದೊಂದು ಭ್ರಹ್ಮಾತ್ಮಕವಾಗಿರ್ತಕ್ಕಂಥದ್ದು ಇದ್ದಂತೆ ಕಾಣ್ತದೆ ಆದರೆ ಇಲ್ಲ ಕಪ್ಪೆ ಚಿಪ್ಪಿನಲ್ಲಿ ಕಂಡಿರ್ತಕ್ಕಂಥ ರಜತ ತೆಗೆದುಕೊಳ್ಳಕ್ಕೆ ಹೋದರೆ ಅಲ್ಲಿ ಏನಿಲ್ಲ ಹಾಗೆ ಕ್ರಮವಾಗಿ ನಶ್ವರವಾದ ಸಂಸಾರ ಇದು ಹೊರಟು ಹೋಗ್ತದೆ ತಂದೆ ತಾಯಿಗಳ ಸಂಬಂಧ ನಶ್ವರ ಬಂಧು ಬಳಗದ ಸಂಬಂಧ ನಶ್ವರ ಅವರ ಬಗ್ಗೆ ಇರ್ತಕ್ಕಂಥ ಕರ್ತವ್ಯಗಳು ಕೂಡ ವ್ಯಾವಹಾರಿಕ ಮಾತ್ರ ಆದ್ದರಿಂದಾಗಿ ನನ್ನನ್ನು ನಾನು ಸರಿಯಾಗಿ ತಿಳಿದುಕೊಳ್ಳಬೇಕು ಜೀವನ ಬಗ್ಗೆ ನಾನೇ ಬ್ರಹ್ಮ 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 ಅಂತಂದರೆ ಏನು ಇದೊಂದು ಸ್ಥಿತಿ ಆ ಸ್ಥಿತಿಯಲ್ಲಿ ಯಾವುದೇ ರೀತಿ ಅನುಭವಗಳು ಇರೋದಿಲ್ಲ ಯಾವುದೇ ರೀತಿ ಅನುಭವ ಇರೋದಿಲ್ಲ ಅಂತಿಕೊಂಡಂತಂದಮೇಲೆ ಅಲ್ಲಿ ದುಃಖವೂ ಇರೋದಿಲ್ಲ ಇಂಥ ದುಃಖರಹಿತವಾಗಿರ್ತಕ್ಕಂಥ ಸ್ಥಿತಿ ನಾನೇ ಬ್ರಹ್ಮ ಅಂತನ್ನೋದು ಮನಸ್ಸಿಗೆ ಒಪ್ಪಿತವಾಗಿ ಧ್ಯಾನದಿಂದ ಏಕಾಗ್ರತೆಯಲ್ಲಿ ನಾನೇ ಬ್ರಹ್ಮ ಅಂತಿಕೊಂಡು ಐಕ್ಯ ಐಕ್ಯ ಚಿಂತನೆಯನ್ನು ಮಾಡ್ತಕ್ಕಂತಹ ಇದ್ದುಕೊಂಡು ಸಕಲ ದುಃಖಗಳಿಂದ ದೂರನಾಗೋದೆ ಮೋಕ್ಷ ಹೇಳಿ ಹೇಳಲಿಕ್ಕೆ ಹೊರಟಿದ್ದಾರೆ ಶಂಕರಾಚಾರ್ಯ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಬರೀತಾರೆ ಭಗವದ್ಗೀತಾಕ್ಕೆ ವ್ಯಾಖ್ಯಾನ ಬರೀತಾರೆ ಆದರೆ ಇವೆಲ್ಲ ವ್ಯಾವಹಾರಿಕ ಬ್ರಹ್ಮನ ವಿಚಾರ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ ಶಬಲ ಬ್ರಹ್ಮ ಇವನೇನು ಮಾಡಲಾರ ನಾವು ನಮ್ಮ ಅಜ್ಞಾನವನ್ನು ಕಳೆದುಕೊಳ್ಳಬೇಕು ಜ್ಞಾನವಾದ ಕ್ಷಣಕ್ಕೇನು ಬ್ರಹ್ಮನಾಗ್ತೇವೆ ಶುದ್ಧ ಬುದ್ಧ ಮುಕ್ತ ಸ್ವಭಾವರಾಗ್ತೇವೆ ಆಗ ದುಃಖ ಏನೂ ಇರೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನೇ ಪಡೆಯೋದೆ ಮೋಕ್ಷ ಇದೇ ಜೀವನದ ಉದ್ದೇಶ ಅಂತ ಅಂತಕೊಂಡಂಥವ್ರು ಬರೀತಾರೆ ಇಂತಹ ಅದ್ವೈತಗಳನ್ನು ಆಚಾರ್ಯರು ಖಂಡನೆ ಮಾಡ್ತಾ ಹೇಳ್ತಾರೆ ನಾನು ಬ್ರಹ್ಮ ಜಗತ್ತು ಸುಳ್ಳು ಅಂತ ಅನ್ನೋದಕ್ಕೋಸ್ಕರ ಒಂದು ಪ್ರಮಾಣವೂ ಕೂಡ ಬ್ರಹ್ಮಸೂತ್ರದಲ್ಲಾಗಲಿ ಆನಂತರ ಭಗವದ್ಗೀತೆಯಲ್ಲಾಗಲಿ ಉಪನಿಷತ್ನಲ್ಲಾಗಲಿ ಸಿಕ್ಕೋದಿಲ್ಲ ಯಾಕೆ ಇವೆಲ್ಲವೂ ಜಗದ ಅಂತಃಪಾತಿಯೇ ನಿಮ್ಮ ಪ್ರಕಾರ ನೀವು ನಿಮ್ಮ ಗುರುಗಳು ಗೋವಿಂದ ಭಗವತ್ಪಾದರು ಅವರ ಗುರುಗಳು ಗೌಡಪಾದ ಗೌಡಪಾದರು ಗೌಡಪಾದರು ಒಂದು ವಿಚಾರವನ್ನು ಉಪದೇಶ ಮಾಡಿದರು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರಹ ಜಗತ್ತು ಸುಳ್ಳು ಆನಂತರ ಬ್ರಹ್ಮ ಒಂದೇ ಸತ್ಯ ಜೀವನಿಗೂ ಬ್ರಹ್ಮನಿಗೂ ಯಾವ ಅಂತರವಿಲ್ಲ ಅಜ್ಞಾನವನ್ನು ಕಳೆದುಕೊಂಡ ಒಂದು ಪರಿಸ್ಥಿತಿಯಲ್ಲಿ ಸಕಲ ಬಂಧನದಿಂದ ಮುಕ್ತನಾಗಿ ಮಾತು ಕತೆ ಇಲ್ಲದೆ ಎಲ್ಲವನ್ನೂ ಮರೆತು ಒಂದು ಸ್ಥಿತಿಯನ್ನು ಹೊಂದ್ತೇವೆ ಅಲ್ಲಿ ದುಃಖದ ಸ್ವಲ್ಪ ಒಂದು ಸ್ವಲ್ಪವೂ ಕೂಡ ಸಂಬಂಧ ಇರೋದಿಲ್ಲ ಅಂತಹ ಸ್ಥಿತಿ ಆಂ ಬ್ರಹ್ಮಾಸ್ಮಿ ಅಂತ ಅನ್ನೋ ಸ್ಥಿತಿ ಇದನ್ನು ಪಡೆಯುವುದೇ ಶಾಸ್ತ್ರದ ಉದ್ದೇಶ ಅಂತ ತಿಳ್ಕೊಂಡು ಅಂತೇಳಿ ಅದ್ವೈತ ಮತ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ರು ಆದರೆ ಅದಕ್ಕೆ ಆಚಾರ್ಯರು ಕೇಳ್ತಾರೆ ಪೂರ್ತಿ ಜೀರೋ ಆಗೋದ ಬದಲಾಗಿ ನಮ್ಮ ಜೀವನದಲ್ಲಿ ಈಗ ಊಟಕ್ಕೆ ಇದೆ ಬಟ್ಟೆಗಿದೆ ಮಕ್ಕಳ ಜೊತೆಗೆ ಸಂತೋಷದಿಂದ ಇದ್ದೇವೆ ಹೆಂಡತಿಯ ಜೊತೆಗೆ ಸರಸಲ್ಲ ಮಾಡ್ಕೊಂಡಿದ್ದೇವೆ ಮಧ್ಯ ಮಧ್ಯದಲ್ಲಿ ದುಃಖಗಳು ಬರ್ತದೆ ಹೋ ರೋಗನಗಳು ಆದರೂ ಜೀರೋ ಆಗೋದು ಬದಲಾಗಿ ಇರೋದಾದರೂ ಒಳ್ಳೆಯದಲ್ಲ ಯಾರಾದರೂ ವ್ಯಕ್ತಿ ಜೀರೋ ಆಗ್ಲಿಕ್ಕೆ ಬಯಸ್ತಾನೇನು ಅಂತಕೊಂಡು ಅಂತೇಳಿ ಕೇಳಿ ನಿಮ್ಮ ಪ್ರಯೋಜನವೇ ಇದು ಪ್ರಯೋಜನ ರಹಿತ ಇನ್ನು ನಿಮ್ಮ ಅಭಿಪ್ರಾಯಕ್ಕೆ ಪ್ರಮಾಣಗಳೇ ಇಲ್ಲ ಅನಂತ ದೋಷಗಳು ನಿಮ್ಮ ವಿಚಾರ ವಿಮರ್ಶೆಗಳಲ್ಲಿವೆ ಅನ್ನೋದನ್ನು ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ ಇದರ ನಂತರ ಬಂದಿರತಕ್ಕಂಥ ಮತ ಅಂತಕೊಂಡು ಅಂತಂದರೆ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ದೇವರನ್ನು ಒಪ್ತಾರೆ ಭಗವಂತನನ್ನು ಸರ್ವೋತ್ತಮ ಅಂತಕೊಂಡು ಅಂತ ಹೇಳ್ತಾರೆ ಮಹಾಲಕ್ಷ್ಮೀ ದೇವಿಯನ್ನು ಕೂಡ ಒಪ್ತಾರೆ ಆದರೆ ಭಗವಂತನ ಧ್ಯಾನದಲ್ಲಿ ರಥರಾದಾಗ ಒಂದು ಆನಂದ ಆಗ್ತದೆ ಆನಂದ ಭಗವಂತ ಭಗವಂತನನ್ನು ವಿಚಾರದಲ್ಲಿ ವಿಚಾರ ಮಾಡ್ತಾ 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 ಭಗವತ್ ಸಾಮೀಪ್ಯದ ಚಿಂತನೆಯನ್ನು ಮಾಡಿದಾಗ ಆ ಭಗವಂತನಷ್ಟೇ ಆನಂದ ನಮಗಾಗ್ತದೆ ಮೋಕ್ಷದಲ್ಲಿ ಆನಂದ ತಾರತಮ್ಯ ಇಲ್ಲ ಅಂತ ಅನೇಕ ವಿಚಾರಗಳನ್ನು ಹೇಳೋದಕ್ಕೋಸ್ಕರ ಪ್ರಯತ್ನಿಸಿದ್ದಾರೆ ಜಗತ್ತು ಅಂತ ಅಂತಂದರೆ ಇದು ಕೇವಲ ಜಡ ಅಲ್ಲ ಜಡ ಜೀವ ಪರಮಾತ್ಮನ ಮಿಶ್ರಣ ಅದರಿಂದ ಆಗಿರತಕ್ಕಂಥ ಜಗತ್ತು ಅಂತಕೊಂಡಂಥನ್ನುವ ವಿಚಾರವನ್ನು ಕೂಡ ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಕೂಡ ಅದಕ್ಕೆ ಪ್ರಮಾಣಗಳಿಲ್ಲ ಮತ್ತು ಆನಂದ ತಾರತಮ್ಯ ಇಲ್ಲ ಅಂತ ಅಂತಕ್ಕಂಥ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ಯಾವುದೇ ಅರ್ಥವಿಲ್ಲ ಅಂತಕೊಂಡಂತ ಶುದ್ಧಾದ್ವೈತ ಅಂತ್ಕೊಂಡಂತನ್ನೋ ಮತ ಇಲ್ಲ ಮೋಕ್ಷದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅದ್ವಿತೀಯತ್ವ ಇರ್ತದೆ ಆದರೆ ವ್ಯವಹಾರದಲ್ಲಿ ಜಗತ್ತು ಸತ್ಯ ಜಗತ್ತು ಇರುವವರಿಗೂ ಸತ್ಯ ಮೇಲೆ ಹೋದ್ಮೇಲೆ ಮೋಕ್ಷದ್ಮೇಲೆ ನಮಗೋಸ್ಕರ ಈ ಜಗತ್ತಿಲ್ಲ ಅದರಿಂದಾಗಿ ಅದು ಮಿಥ್ಯ ಇದಕ್ಕೆ ಶುದ್ಧಾದ್ವೈತ ಅಂತಕೊಂಡು ಅಂತ ಹೇಳಿ ಕರೀತಾರೆ ಇದು ಬ್ರಹ್ಮಸ್ವರೂಪ ಅಂತಕೊಂಡು ಅಂತ ಹೇಳುವ ಅವರ ಅಭಿಪ್ರಾಯ ಜಗತ್ತನ್ನು ಮಿಥ್ಯಾ ಅಂತ ಒಪ್ಪ ಇವರಂತೆ ಒಪ್ಪಿಕೊಂಡು ಸ್ವಲ್ಪ ಸ್ವಲ್ಪ ಬದಲಾವಣೆಯಿಂದ ಬಂದಿರತಕ್ಕಂಥದ್ದು ನೆಂಬಾರಕ ಮತ ಇದೆಲ್ಲ ಮತಗಳನ್ನು ವಿಮರ್ಶೆ ಮಾಡಿ ಖಂಡನೆ ಮಾಡಿ ಆಚಾರ್ಯರು ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದ ಮತವನ್ನು ಸ್ಥಾಪನೆ ಮಾಡಿದರು ಅದು ಯಾವುದು ಅಂತಿಕೊಂಡು ಅಂತಂದರೆ ಈ ಜಗತ್ತಿಗೆ ಒಬ್ಬರು ದೇವರು ಅಂತಿದ್ದಾನೆ ಜಗತ್ತಿಗೆ ಒಬ್ಬ ಕರ್ತ ಅಂತಿದ್ದಾನೆ ಆಕಾಶ ನೀವು ನಿರ್ಮಾಣ ಮಾಡ್ತೀರ ಸಮುದ್ರವನ್ನು ನಿರ್ಮಿಸ್ತೀರ ಸೂರ್ಯಚಂದ್ರನ ಸೃಷ್ಟಿ ಮಾಡಿ ಇಡ್ತೀರ ಈ ಜಗತ್ತನ್ನು ನೇಮನ ಮಾಡ್ತೀರ ಇದ್ಯಾವುದೂ ನಿಮ್ಮ ಕಡೆಯಿಂದ ಮಾಡಲಿಕ್ಕಾಗೋದಿಲ್ಲ ಇದಕ್ಕೆ ಒಬ್ಬ ಸರ್ವೋತ್ತಮ ಅಂತ ಅನ್ನೋ ವ್ಯಕ್ತಿ ಬೇಕು ಆ ಸರ್ವೋತ್ತಮ ಅಂತಕೊಂಡು ತನ್ನೋ ವ್ಯಕ್ತಿ ಇದಕ್ಕೆ ಹರೀಶ್ ಸರ್ವೋತ್ತಮ ಅಂತಕೊಂಡು ಅಂತೇಳಿ ಕರೀತಾನೆ ಸರ್ವೋತ್ತಮ ವ್ಯಕ್ತಿ ಈ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಸಮರ್ಥನಾಗ್ತಾನೆ ಅವನು ಸರ್ವೋತ್ತಮನಾಗಿರದೇ ಇದ್ದರೆ ಆ ಕಾಲದ ಅವನು ಕೂಡ ಸೃಷ್ಟಿಕರ್ತನಾಗೋದಿಲ್ಲ ಆದರೆ ಸತ್ಯ ಸೃಷ್ಟಿ ಕಣ್ಣೆದುರಿಗಿದೆ ಇದೆ ಆದ್ದರಿಂದ ಅವನು ಸರ್ವೋತ್ತಮ ವ್ಯಕ್ತಿ ನಾವು ಅನುಭವಿಸುವ ಜಗತ್ತು ಸತ್ಯ ಐವತ್ತೊಂದು ಐವತ್ತೆರಡು ದಿನಗಳಿಂದ ಸ್ವಾತ ಸಂಕಲ್ಪ ಗದ್ದೆ ಕರಿ ಕಲಿತಾ ಇದ್ದೀವಲ್ಲ ಕೇಳ್ತಾ ಇದ್ದೀವಲ್ಲ ಅದರ ಬಗ್ಗೆ ವಿಮರ್ಶೆ ಇದ್ದೀವಲ್ಲ ಇದು ಕೂಡ ಸತ್ಯ ನೀವು ಕೇಳಿದ್ದು ಸತ್ಯ ನಾನು ಹೇಳಿದ್ದು ಸತ್ಯ ಆದ್ದರಿಂದಾಗಿ ಜಗತ್ತು ಸುಳ್ಳು ಅಂತಿಕೊಂಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜಗತ್ ತಮ್ಮ ಅನುಭವ ಪ್ರಕಾರ ಜಗತ್ ಸತ್ಯ ಅಂತೋದೇ ನಮಗೆ ಗೊತ್ತಾಗ್ತದೆ ಆನಂತರ ನಾನು ಮನುಷ್ಯ ನೀನು ಮನುಷ್ಯ ನಿನ್ನ ಸ್ವಭಾವ ಬೇರೆ ನನ್ನ ಸ್ವಭಾವ ಬೇರೆ ನಿನ್ನ ಅಭಿರುಚಿಯೇ ಬೇರೆ ನನ್ನ ಅಭಿರುಚಿಯೇ ಬೇರೆ ಹೀಗಾಗಿ ಜೀವರು ಒಬ್ಬರಲ್ಲ ಅಸಂಖ್ಯ ಜೀವರಿದ್ದಾರೆ ಜೀವ ಜೀವರಲ್ಲಿ ಕೂಡ ಭೇದ ಇದೆ ನಾವು ಪರಮಾತ್ಮನಾಗೆ ಸೃಷ್ಟಿಯಾದ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದಾಗಿ ಜೀವ ಈಶ್ವರ ಭೇದವೂ ಕೂಡ ಇದೆ ಜಡವಾದ ಪ್ರಕೃತಿ ಈಶ್ವರನಾಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಅದಕ್ಕೋಸ್ಕರ ಒಬ್ಬ ಚೇತನ ಇದಕ್ಕೆ ಬೇಕಾಗ್ತದೆ ಸೇವಕರಾಗಿ ಪರಮಾತ್ಮನ ಆಶ್ರಯದಲ್ಲಿ ಈ ಜೀವರು ಇದ್ದಾರೆ ಹರಿಪರತರಹ ಸತ್ಯಂ ಜಗತ್ತ ಪ್ರತಿಯೊಬ್ಬ ಜೀವರು ತತ್ವತಃ ಭಿನ್ನರಾಗಿದ್ದಾರೆ ಜಗತ್ತಿನಲ್ಲಿಯೂ ಕೂಡ ನೋಡ್ತೇವೆ ಅನೇಕ ಕೆಟಗರಿಗಳಿವೆ ಒಬ್ಬರು ಮಹಾತತ್ವಜ್ಞಾನಿಗಳು ಕೆಲವು ನಮ್ಮಂಥ ದಡ್ರು ಈ ರೀತಿಯಾಗಿರ್ತಕ್ಕಂಥ ಭೇದ ನೋಡಿದಾಗ ಜೀವ ಜೀವದಲ್ಲಿಯೂ ಭೇದ ಇದೆ ಜೀವ ಜಡದಲ್ಲಿಯೂ ಭೇದ ಇದೆ ನಂತ ಪರಮಾತ್ಮನಂತೂ ನಾವು ಆಗಲಿಕ್ಕೆ ಸಾಧ್ಯವಿಲ್ಲ ನಮಗೂ ಪರಮಾತ್ಮನಿಗೂ ಭಿನ್ನತೆ ಇದೆ ನಾವೆಲ್ಲರೂ ಶ್ರೀಹರಿ ಅಧೀನರು ಅವನು ನೋಡಿದರೆ ನುಡಿತೇವೆ ಅವನು ಕೂತರೆ ಕುಳಿತುಕೊಳ್ತೇವೆ ಅವನು ಮಾತನಾಡಿದರೆ ಮಾತನಾಡ್ತೇವೆ ಪ್ರತಿಯೊಬ್ಬ ಜೀವನದಲ್ಲಿ ಪರಮಾತ್ಮ ಬಿಂಬಮಮೂರ್ತಿಯಾಗಿದ್ದುಕೊಂಡು ತತ್ತನ್ನ ತನ್ನಾಮಕ ತತ್ ನಿಯಾಮಕ ತತ್ ಪ್ರೇರಕನಾಗಿ ಈ ಜಗತ್ತಿನ ವ್ಯವಹಾರವನ್ನು ನಡೆಸಿದ್ದಾನೆ ಆದ್ದರಿಂದಾಗಿ ಈ ಜಗತ್ತು ಸತ್ಯವಾಗಿದೆ ತಾರತಮ್ಯ ಸತ್ಯವಾಗಿದೆ ಮುಕ್ತಿ ಮುಕ್ತಿ ಅಂತಿಕೊಂಡು ಅಂತಂದರೆ ಜನನ ಮರಣರಹಿತವಾದ ನಮ್ಮ ಸ್ವಾಭಾವಿಕವಾದಂಥ ಜ್ಞಾನಾನಂದವನ್ನು ಪಡೆಯುವುದೇ ಅಪ್ರಾಕೃತ ಜ್ಞಾನಾನಂದ ಪಡೆಯುವುದೇ ಇದು ಮೋಕ್ಷ ಅಂತಿಕೊಂಡು ಅಂತ ಅನಿಸ್ಕೊಳ್ತದೆ ಇಂಥ ಮೋಕ್ಷ ಸಿಗಬೇಕಾಗಿತ್ತು ಅಂತಂದರೆ ಅಮಲವಾದ ಭಕ್ತಿ ಬೇಕು ಇತ್ಯಾದಿ ಸಿದ್ಧಾಂತವನ್ನು ಬ್ರಹ್ಮಸೂತ್ರ ಭಗವದ್ಗೀತಾ ಉಪನಿಷತ್ತು ಋಗ್ಭಾಷ್ಯ ಇತ್ಯಾದಿ ಅನೇಕ ಗ್ರಂಥಗಳ ಮುಖಾಂತರ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ವಾಯುದೇವರು ಶ್ರೀಮದಾಚಾರ್ಯರು ಅಲ್ಲ ಶ್ರೀಮಧಾಚಾರಿ ಈ ಮತವನ್ನು ತೊಳಿಸಿಕೊಟ್ಟಿದ್ದಾರೆ ವಾಯುದೇವರಿಗೆ ಸಂಬಂಧ ಬಂತು ವಾಯುದೇವರು ದುರ್ಮತಗಳನ್ನು ನೆಲ್ಕಂಡ ಮಾಡಿದ್ದಾರೆ ಈ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾರೆ ಆ ವಾಯುವೇ ನಾನು ಏನ್ರಿ ಪ್ರಮಾಣ ಇದೇನು ನಿಮ್ಮ ಹತ್ರ ಹೌದು ವೇದದಲ್ಲಿ ಬಳಿತ ಸೂಕ್ತ ನನ್ನ ಮೂರು ಅವತಾರಗಳನ್ನು ತಿಳಿಸ್ಕೊಡ್ತದೆ ಎಸ್ ಎತ್ರಿಣ್ಣು ವೇದವಚನೆ ವೇದ ವಚನೆ ರೂಪಾಣಿ ದಿವ್ಯಾನ್ಲಂ ವೇದಗಳಲ್ಲಿ ನನ್ನ ಮೂರು ಅವತಾರಗಳ ವಿಚಾರವನ್ನು ಬಂದಿದೆ ಒಂದು ಬಲರೂಪ ಅನುಮರೂಪ ಇನ್ನೊಂದು ಸೈನ್ಯವನ್ನು ಸಂವಾರ ಮಾಡುವ ಭೀಮರೂಪ ಇನ್ನೊಂದು ಪರಮಾತ್ಮನ ಸಂದೇಶವನ್ನು

ಕೌರವ ಸೈನ್ಯವನ್ನು ನಾಶ ಮಾಡಿದ ಎರಡನೇದು ಭೀಮಾವತಾರ ಮೂರನೇದ್ದು ಮತ್ವ ಎತ್ತ ನಾನೇ ಮಧ್ವಾಚಾರ್ಯರು ನಾನೇ ಆ ರೀತಿ ವ್ಯಕ್ತಿ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಅಂತಕೊಂಡು ಅಂತೇಳಿ ತಮ್ಮ ಜೀವನ ಕಾಲದಲ್ಲಿ ಅನೇಕರು ಮಾಡಿದ ಪರೀಕ್ಷೆಗೆ ಸರಿಯಾದ ರೀತಿಯಿಂದ ನನ್ನ ವಾಯುದೇವರು ಅಂತ ಅಂತನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು ಇವರು ಪ್ರಮುಖವಾದ ವೇದಾಭ್ಯಾಸರ ಅಭಿಪ್ರಾಯ ತಿಳಿಸ್ತಕ್ಕಂಥ ಗ್ರಂಥ ವೇದಗಳನ್ನು ಅರ್ಥ ಮಾಡಿ ಹೇಗೆ ಅರ್ಥ ಮಾಡಬೇಕು ಅಂತ ತಿಳಿಸುವ ಗ್ರಂಥಗಳು ವೇದಾರ್ಥವನ್ನು ತಿಳಿಸುವ ಗ್ರಂಥ ಬ್ರಹ್ಮಸೂತ್ರ ಆಚಾರ್ಯರು ಬರೋಕ್ಕಿಂತ ಮೊದಲು ವಿಜಯ ಸಚ್ಚಿದಾನಂದ ಬ್ರಹ್ಮಘೋಷ ಶತಾನಂದ ಉದ್ಧವ ವಿಜಯ रुद्रभट्ट वामन, यादव प्रकाश रामानुज भरत्रप्रपंच द्रविड ब्रह्मदत्त भास्कर पिशाच वृत्तीकारक विजयभट्ट विष्णुक्रांत भट्ट वदेंद्र माधवदास आनंतर शंकराचार्य रीती ಇಪ್ಪತ್ತೊಂದು ಜನ ಭಾಷ್ಯ ಬರೆದಿದ್ದರು ಬ್ರಹ್ಮಸೂತ್ರಕ್ಕೆ ಆದರೆ ಅವರಲ್ಲಿ ಅನೇಕ ತಪ್ಪುಗಳಿವೆ ಅನೇಕ ದೋಷಗಳಿವೆ ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಶ್ರೀಮದ್ ಆಚಾರ್ಯರು ಶ್ರೀಮದ್ ಆಚಾರ್ಯರ ಯುಕ್ತಿಗಳು ಶ್ರೀಮದ್ ಆಚಾರ್ಯರು ಕೊಡ್ತಕ್ಕಂಥ ಪ್ರಮಾಣಗಳು ಅಕಾಟ್ಯವಾಗಿರ್ತಕ್ಕಂಥವು ಇದು ನನ್ನ ಅಭಿಪ್ರಾಯವಲ್ಲ ದೇವರ ಅಭಿಪ್ರಾಯ ಉಳಿದದ್ದೆಲ್ಲ ನಿಮ್ಮ ಅಭಿಪ್ರಾಯಗಳು ಅದು ನನ್ನ ಅಭಿಪ್ರಾಯ ವೇದವ್ಯಾಸರ ಅಭಿಪ್ರಾಯ ವೇದವ್ಯಾಸರು ಹೇಳಿದ್ದನ್ನೇ ನಾನು ನಿಮಗೆ ಹೇಳಿದ್ದೇನೆ ಅಂತಕೊಂಡು ಅಂತ ಹೇಳ್ತಾ ಇದ್ದೆ ವೇದವ್ಯಾಸರು ತಿಳಿಸಿದ್ದನ್ನೇ ನಿಮಗೆ ತಿಳಿಸಿದ್ದೇನೆ ಅಂತ ಹೇಳಿ ಜಟಿಲವಾಗಿರ್ತಕ್ಕಂಥ ವಾಕ್ಯಗಳಿಗೂ ಕೂಡ ಬ್ರಹ್ಮನ ಸರ್ವೋತ್ತಮತ್ವ ಜೀವನ ತದ ತದೀನತ್ವದ ಪರವಾಗಿ ಅರ್ಥವನ್ನು ಮಾಡಿ ನಮ್ಮ ಮೇಲೆ ಪರಮೋಪಕಾರ ಮಾಡಿದ್ದಾರೆ ಅದ್ವೈತಗಳು ಹೇಳುವ ಅಹಂ ಬ್ರಹ್ಮಾಸ್ಮಿ ಅನ್ನುವ ಶಬ್ದಕ್ಕೆ ಹೌದಪ್ಪ ಬ್ರಹ್ಮ ಬ್ರಹ್ಮದೇವರು ಅಹಂ ಆಗಿದ್ದಾನೆ ಅಂದರೆ ಅವನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ ಅವನ ಸ್ವಲ್ಪವೂ ಕೂಡ ಅವನನ್ನು ಬಿಟ್ಟು ಅವನು ಅಹೇಯ ಅಹ ಅಹೇಯನಾದ್ದರಿಂದಾಗಿ ಅಹಂ ಅಂತಕೊಂಡಂಥವನ ಹೆಸರು ಅದರಿಂದ ಋಷಿಗಳು ಪರಮಾತ್ಮ ನಿನ್ನ ಅವಶ್ಯಕತೆ ಬಹಳ ಇದೆ ಅನ್ನೋ ತತ್ವಜ್ಞಾನ ನಾನು ಯಾವಾಗಲೂ ಪಡೆದಿದ್ದೇನೆ ಅಂತ ಹೇಳೋದಕ್ಕೋಸ್ಕರ ಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಏಕಮೇವ ದ್ವಿತೀಯ ಮೊಂಡಂಥನ್ನುವ ವಾಕ್ಯ ಏಕಶಬ್ದಕ್ಕೆ ಸರ್ವೋತ್ತಮನಾಗಿರ್ತಕ್ಕಂಥವನು ಶ್ರೀಹರಿ ಅವನೊಬ್ಬನೇ ಸರ್ವೋತ್ತಮ ಆನಂತರ ದೋಷ ದೂರನಾಗಿರ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಮೇವಾದ್ವಿತೀಯಂ ವಾಕ್ಯ ಪರಮಾತ್ಮನ ಸರ್ವಶ್ರೇಷ್ಠತ್ವವನ್ನು ವ್ಯಕ್ತಪಡಿಸ್ತದೆ ನೇಹನ ಅನಾಸ್ತ ಕಿಂಚನ ಅನ್ನೋದು ಮಿಥ್ಯಾತ್ವವಾದವನ್ನು ಹೇಳೋದಿಲ್ಲ ಭಗವಂತನಲ್ಲಿ ಸ್ವಗತ ಭೇದ ವಿವರ್ ಸ್ವಗತ ಭೇದ ಇಲ್ಲ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ನೇಹನ ಅನಾಸ್ತ ಕಿಂಚನ ಅಂತಕ್ಕಂಥ ವಾಕ್ಯ ಬಂದಿದೆ ಯೋಸಾ ಹೊಸವು ಪುರಡಸ್ಸು ಹೋಮಸ್ಮಿ ಅಂತಿಕೊಂಡಂಥೇಳಿ ಅಂತಕ್ಕಂಥ ಸಂದರ್ಭದಲ್ಲಿ ವಾಯುದ ವಾಯುದೇವರ ಅಂತರ್ಗತನಾದ ಪರಮಾತ್ಮ ಇವನು ಅಸ್ಮಿ ಅಹೇಯನಾಗಿದ್ದಾನೆ ಎಲ್ಲರಿಗೂ ಪ್ರಿಯನಾಗಿದ್ದಾನೆ ಅಂತಕ್ಕಂಥ ಅರ್ಥವನ್ನು ಸಾಧಿಸಿ ಆ ವಿಚಾರವನ್ನು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ ಯಾವುದನ್ನು ಪರಮ ಪ್ರಮಾಣ ಅಂತಿಕೊಂಡು ಅಂತ ಹೇಳಿ ಉಳಿದವರು ಗ್ರಹಣ ಮಾಡ್ತಾರೆ ಅಂಥ ವಾಕ್ಯಕ್ಕೂ ಕೂಡ ಸರಿಯಾದ ಅರ್ಥ ಏನು ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಮೂವತ್ತೇಳು ಗ್ರಂಥಗಳನ್ನು ಬರೆದು ನಮ್ಮ ಮೇಲೆ ಪರಮೋಪಕಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ವಾಯುದೇವರು ಆದ್ದರಿಂದಲೇ ಅವರಿಗೆ ಪ್ರಭಂಜನ ಅಂತಕೊಂಡು ಅಂತ ಹೇಳ ಅಶೇಷ ದುರ್ಮತ ಭಂಜಕೇನ ಅತೇವ ಪ್ರಭಂಜನ ಶಬ್ದ ವಾಚ್ಯನ ಪ್ರಭಂಜನ ಶಬ್ದ ಅಂತಿಕೊಂಡಂಥನ್ನುವ ರೀತಿಯಿಂದ ವಾಚ್ಯರಾಗಿರ್ತಕ್ಕಂಥವರು ವಾಯುದೇವರು ಆ ವಾಯುದೇವರು ಉಪಕಾರ ನಮ್ಮ ಮೇಲೆ ಬಹಳ ಇದೆ ಅವರೇ ಶ್ರೀಮದಾಚಾರ್ಯರು ಪ್ರಥಮೋ ಹನುಮಾನ್ ನಾಮ ದ್ವಿತೀಯ ಭೀಮಯೇವಚ ಪೂರ್ಣಪ್ರಜ್ಞ ಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕ ಅಂತಕೊಂಡಂತನ್ನುವ ಆ ಒಂದು ಮೂರು ಅವತಾರದ ವೈಶಿಷ್ಟ್ಯವನ್ನು ಕೂಡ ಎತ್ತಿ ತೋರಿಸಿಕೊಟ್ಟಿದ್ದಾರೆ ಪುರಾಣಗಳು ಪ್ರಮಾಣ ವೇದಗಳೂ ಪ್ರಮಾಣ ನಿರುಕ್ತಗಳು ಪ್ರಮಾಣ ನಿಘಂಟು ಪ್ರಮಾಣ ಇತ್ಯಾದಿ ವೇದಕ್ಕೆ ಸಂಬಂಧಿಸಿದ ಎಲ್ಲೋ ಸತ್ಯ ಆ ವೇದ ಹೇಳ್ತಕ್ಕಂಥ ಒಂದೇ ಒಂದು ಮಾತ ಏನು ಅಂತಿಕೊಂಡು ಅಂತಂದರೆ ಪರಮಾತ್ಮ ಅವನನ್ನು ನಾನು ಪೂರ್ತಿ ಹೇಳಲಾರೆ ಆದರೆ ಜಗತ್ತು ಮಾತ್ರ ಸತ್ಯ ಇವನ ಸಮಾನರಾಗಿರ್ತಕ್ಕಂಥ ದೇವತೆಗಳು ಬೇರೆ ಯಾರೂ ಇಲ್ಲ ಇವನು ನಮ್ಮೆಲ್ಲರಿಗೂ ಪ್ರೇರಣಾಸೋತನಾಗಲಿ ಅಂತನೋ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಹೀಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಪ್ರಭಂಜನ ಶಬ್ದದಿಂದ ವಾಚ್ಯರಾಗಿರ್ತಕ್ಕಂಥ ವಾಯುದೇವರ ಅನುಗ್ರಹ ನನ್ನ ಮೇಲೆ ಇರೋದರಿಂದ ವಾಯುದೇವರು ಪ್ರೇರಣೆ ಮಾಡಿದ್ದರಿಂದಾಗಿ ನಾನೇನು ಮಾಡ್ತೇನೆ ಅನ್ನುವ ವಿವರಣೆ ಮುಂದೆ ಹೇಳ್ತಾರೆ ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಸಂಕ್ಷಿಪ್ತವಾಗಿ ನಾಸ್ತಿಕ ಮತ ಷಡ್ ದರ್ಶನಗಳಲ್ಲಿರ್ತಕ್ಕಂಥ ಅನಾನುಕೂಲತೆಗಳನ್ನು ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರು ಇಂತಹ ಅದ್ಭುತವಾಗಿರ್ತಕ್ಕಂತಹ ಉಪಕಾರ ಮಾಡಿರ್ತಕ್ಕಂಥವರು ಶ್ರೀಮದಾಚಾರ್ಯರು ಆದ್ದರಿಂದ ಪ್ರಭಂಜನರಾಗಿದ್ದಾರೆ ಇಂಥ ಪ್ರಭಂಜನರಾಗಿರ್ತಕ್ಕಂಥ ಅಂತರ್ಯಾಮಿಯಾದ ಶ್ರೀ ರಾಮಚಂದ್ರನಿಗೆ ಇದು ಸಮರ್ಪಿತ ತಿಳ್ಕೊಂಡು ಅಂತೇಳಿ ಸಮರ್ಪಣೆಯನ್ನು ಮಾಡ್ತಾರೆ ಇಂಥ ವಾಯುದೇವರು ಮತ್ತೇನು ಉಪಕಾರ ಮಾಡ್ತಾರೆ ಯಾವ ಕ್ರಮದಲ್ಲಿ ಉಪಕಾರ ಮಾಡ್ತಾರೆ ಅಂತ ಅನ್ನೋದನ್ನು ಮುಂದಿನ ವಾಕ್ಯಗಳು ನಮಗೆ ತಿಳಿಸಿ ಹೇಳ್ತಾರೆ அதில் அவுளா திழித்துக்கொள்ளக்கு பிரயத்னோண இது கதாபிரசி ஹரே ராம ஹரே ராம ராமராம ஹரே 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 கிருஷ்ண ஹரே கிருஷ்ண கிருஷ்ணகரே ஹரே உகிரம் வீரம் மகாவிஷ்ணு ஜ்வல்தம் சரவோம நரசிம்மம் பீஷணம் பதிரம் மருத்து மருத்தும் நமா அச்சுத்தனந்தோவிந்த நாமோச்சாரண வேளாத் நந்தாரோக सत्यम सत्यम वादम्य हम अक्षय कर्म यस्पिन परे स्वर्पित प्रक्षय या दुखा यन्नामत अक्षर योजर सदैवामृत कुक्षित सदा जाक प्रेणयाम वास्तव देव। देवता मंडला खंडमंडल